ಶಿವಾಯ ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾ ನಗರ ಸರ್ಕಲ್ ಬೆಂಗಳೂರು ಎ ಪಿ ಎಮ್ ಸಿ ಎದುರುಗಡೆ ಈಶ್ವರ ನಗರ ಹುಬ್ಬಳ್ಳಿ ಆತ್ಮೀರೆ ಈ ದಿನ ನಾವು ದೈನಂದಿನ ಜೀವನದಲ್ಲಿ ಮಾಡತಕ್ಕಂಥ ಹಲವಾರು ತಪ್ಪುಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆತ್ಮೇರೆ ನಮಗೆ ಯಾವ ಸಾಮಾನ್ಯ ಜ್ಞಾನ ಇರಬೇಕಾಗಿತ್ತಲ್ಲ ಅದರ ಕೊರತೆಯಿಂದ ಜೀವನದಲ್ಲಿ ಹಲವಾರು ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದೇವೆ ಸಣ್ಣ ಸಣ್ಣ ಒಂದು ಮಾಹಿತಿಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಳ್ದೇ ನಮ್ಮ ಜೀವನದಲ್ಲಿ ವಿಪರೀತ ಕಾಯಿಲೆಗಳಿಗೆ ತುತ್ತಾಗ್ತಾ ಏನು ನಾವು ಸಣ್ಣ ಮಾಹಿತಿಗಳಂದರೆ ನಾವು ಮೂತ್ರ ವಿಸರ್ಜನೆ ಮಾಡ್ತೇವೆ ನೋಡಿ ಮೂತ್ರ ವಿಸರ್ಜನೆಯನ್ನು ಸಾಮಾನ್ಯವಾಗಿ ನಾವೆಲ್ಲ ಹೇಗೆ ಮಾಡ್ತೇವೆ ಅಂದರೆ ನಿಂತ್ಕೊಂಡೇ ಮಾಡೋದು ಯಾರು ಮೂತ್ರ ವಿಸರ್ಜನೆಯನ್ನು ನಿಂತು ಮಾಡ್ತಾರೆ ಅವ್ರಿಗೇನಾಗುತ್ತೆ ಅಂತ ಹೇಳಿದರೆ ಈ ಮೂತ್ರಪಿಂಡ ಸರಿಯಾಗಿ ಖಾಲಿಯಾಗೋದೇ ಇಲ್ಲ ಮೂತ್ರಪಿಂಡದಲ್ಲಿರ್ತಕ್ಕಂಥ ಆ ನೀರಿನ ಅಂಶ ಸರಿಯಾಗಿ ಖಾಲಿಯಾಗದೇ ಇರೋದ್ರಿಂದ ಆ ಮೂತ್ರ ಸಂಪೂರ್ಣವಾಗಿ ಹೊರಗಡೆ ಹೋಗದೆ ಇರೋದ್ರಿಂದ ನಮ್ಮ ಮೂತ್ರಪಿಂಡದಲ್ಲಿ ಸ್ಟೋನ್ಗಳಾಗಲಿಕ್ಕೆ ಪ್ರಾರಂಭ ಆಗ್ತವೆ ಅದಲ್ಲೇ ಉಳಿದು 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 ಏನಾಗ್ತದೆ ಅಂತ ಹೇಳಿದರೆ ಅಸಿಡಿಕ್ ಸ್ಟೋನ್ ಆಗ್ತದೆ ಹಾಗಾಗಿ ನಾವು ಮೂತ್ರ ವಿಸರ್ಜನೆಯನ್ನು ಮಾಡಬೇಕಂದ್ರೆ ಕುಳಿತುಕೊಂಡೇ ಮಾಡಬೇಕು ನೋಡಿ ಹೀಗೆ ಕುಳಿತುಕೊಂಡು ಮೂತ್ರ ವಿಸರ್ಜನೆಯನ್ನು ನಾವು ಮಾಡೋದರಿಂದ ಏನಾಗ್ತದೆ ಹೀಗೆ ಕುಳಿತುಕೊಂಡು ಮೂತ್ರ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಈ ಒಂದು ಭಾಗಕ್ಕೆ ಕರಳಿನ ಭಾಗಕ್ಕೆ ಈ ಒಂದು ಕಿಬ್ಬೊಟ್ಟೆಯ ಕೆಳಗಡೆ ಇರತಕ್ಕಂಥ ಭಾಗಕ್ಕೆ ಅದರ ಜೊತೆಗೆ ಕಿಡ್ನಿ ಭಾಗಕ್ಕೆ ಪ್ರೆಷರ್ ಬೀಳ್ತದೆ ಇಲ್ಲಿ ಪ್ರೆಷರ್ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ಅಪಾನವಾಯು ಕ್ರಿಯಾಶೀಲವಾಗುತ್ತೆ ನಮ್ಮ ಶರೀರದಲ್ಲಿ ಅಪಾನವಾಯು ಅಂತ ಇರ್ತದೆ ಪಂಚಪ್ರಾಣಗಳಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ಐದು ವಾಯುಗಳಲ್ಲಿ ಅಪಾನವಾಯು ಏನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಮಲಮೂತ್ರ ತ್ಯಾಗ ಮಾಡಲಿಕ್ಕೆ ಕ್ರಿಯಾಶೀಲತೆಯನ್ನು ನಮ್ಮಲ್ಲಿ ಹೆಚ್ಚಿಸ್ತದೆ ಹಾಗಾಗಿ ಮಲಮೂತ್ರ ತ್ಯಾಗ ಮಾಡಲಿಕ್ಕೆ ಅಂದರೆ ಮಲಮೂತ್ರಗಳನ್ನು ಹೊರಗಡೆ ಹಾಕಲಿಕ್ಕೆ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಾಣವಾಯುವಾಗಿರ್ತಕ್ಕಂಥ ಈ ಅಪಾನ ವಾಯುವನ್ನು ನಾವು ಕ್ರಿಯಾಶೀಲಗೊಳಿಸ್ಕೋಬೇಕು ಅಂದರೆ ನಾವು ಹೀಗೆ ಈ ರೀತಿ ಕುತ್ಕೊಂಡೇ ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ ತಿಳಿತಾ ಈಗ ನೋಡಿ ಹೆಣ್ಮಕ್ಕಳಿಗೆ ಜಾಸ್ತಿ ಕಿಡ್ನಿ ಸ್ಟೋನ್ ಆಗೋದಿಲ್ಲ ಅವ್ರಿಗೆ ಆಗಲಿಕ್ಕೆ ಮತ್ತೆ ಬೇರೆ ಕಾರಣಗಳಿದ್ದಾವೆ ಅವರು ಬೆಳಗ್ಗೆ ಖಾಲಿ ಹೋಟೆಲ್ ಟೀ ಕುಡಿತಾರೆ ತುಂಬ ಲೇಟಾಗಿ ಪ್ರಸಾದ ಮಾಡ್ತಾರೆ ಇದರಿಂದ ಅವ್ರಿಗೆ ಕಿಡ್ನಿಯಲ್ಲಿ ಸ್ಟೋನ್ ಆಗಲಿಕ್ಕೆ ಪ್ರಾರಂಭ ಆಗ್ತವೆ ಅದು ಬೇರೆ ವಿಚಾರ ಆದರೆ ಹೀಗೆ ನಾವು ಕುಳಿತುಕೊಂಡ್ರೆ ಹೀಗೆ ಕುಳಿತುಕೊಂಡು ಮೂತ್ರ ವಿಸರ್ಜನೆಯನ್ನು ಮಾಡಿದ್ರೆ ಕಿಡ್ನಿಯಲ್ಲಿ ಯಾವತ್ತೂ ಸ್ಟೋನ್ ಆಗೋದೇ ಇಲ್ಲ ಇನ್ನು ಏನು ಅಂತ ಹೇಳಿದರೆ ನೀವು ಮಲವಿಸರ್ಜನೆಯನ್ನು ಮಾಡಲಿಕ್ಕೂ ಕೂಡ ಹೇಗೆ ಕೂರ್ತೀರ ಹೇಳಿದ್ರೆ ಹೀಗೆ ಕೂರ್ತೀರ ಹೀಗೆ ಹೀಗೆ ಕಮರ್ಡ್ ಸೀಟಲ್ಲಿ ಹೀಗೆ ನಾವು ಕುತ್ಕೊಂಡು ಮಲವಿಸರ್ಜನೆಯನ್ನು ಮಾಡ್ತಾಯಿದ್ದೀವಿ ಇತ್ತೀಚೆಗೆ ಇದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ನಾವೆಲ್ಲರೂ ಇದನ್ನು ಅಂದಾನುಕರಣೆ ಮಾಡ್ತಾಯಿದ್ದೇವೆ ಹೀಗೆ ನೀವು ಅರ್ಧ ಕೂತ್ಕೊಂಡು ಮಲವಿಸರ್ಜನೆಯನ್ನು ಮಾಡೋದರಿಂದ ಕೂಡ ಏನಾಗ್ತದೆ ಅಂದರೆ ನಿಮ್ಮಲ್ಲಿ ಅಪಾನವಾಯು ಕ್ರಿಯಾಶೀಲವಾಗುವುದಿಲ್ಲ ಯಾರಲ್ಲಿ ಅಪಾನವಾಯು ಕ್ರಿಯಾಶೀಲವಾಗೋದಿಲ್ವೋ ಅವರಲ್ಲಿ ಮಲತ್ಯಾಗನೂ ಕೂಡ ಸರಿಯಾಗಿ ಆಗುವುದಿಲ್ಲ ಮಲತ್ಯಾಗ ಸರಿಯಾಗಿ ಆಗದೇ ಇದ್ದರೆ ನಮ್ಮಲ್ಲಿ ನೂರ ಅರವತ್ತಕ್ಕೂ ಹೆಚ್ಚು ಕಾಯಿಲೆಗಳು ಬರ್ತವೆ ಬಿ ಪಿ ಶುಗರು ಕೆಲವು ಹೆಣ್ಮಕ್ಕಳಿಗೆ ಗರ್ಭಕೋಶದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ ಇನ್ನು ಕೆಲವು ಹೆಣ್ಮಕ್ಕಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಯಾಕೆ ಮಲತ್ಯಾಗ ಸರಿಯಾಗಾಗ್ದೇನೆ ಮಲವಿಸರ್ಜನೆ ಸರಿಯಾಗಿ ಆಗ್ದೇನೆ ಇನ್ನು ಕೆಲವು ಜನ ಎಷ್ಟೇ ಅವರು ಔಷಧಿಗಳನ್ನು ತಿಂದರೂ ಕೂಡ ಅವ್ರಿಗೆ ಚರ್ಮದ ವ್ಯಾಧಿಗಳು ಕಡಿಮೆನೇ ಆಗೋದಿಲ್ಲ ಯಾಕೆ ಅಂಥೇಳಿದ್ರೆ ಮಲವಿಸರ್ಜನೆ ಆಗಿರೋದಿಲ್ಲ ಹೊಟ್ಟೆ ಸರಿಯಾಗಿ ಖಾಲಿಯಾಗಿರೋದಿಲ್ಲ ಇನ್ನು ಕೆಲವು ಜನರಿಗೆ ಕೂದಲು ಉದುರತಕ್ಕಂಥ ಸಮಸ್ಯೆ ಇರ್ತದೆ ಇನ್ನು ಕೆಲವು ಜನರಿಗೆ ರಕ್ತಹೀನತೆಯ ಸಮಸ್ಯೆ ಇರ್ತದೆ ಇನ್ನು ಕೆಲವು ಜನರಿಗೆ ಕಣ್ಣಿನ ಸಮಸ್ಯೆ ಇರ್ತದೆ ಹೀಗೆ ವ್ಯಾಧಿಗಳಿಗೂ ಹೆಸರಿಸ್ತಾ ಹೋದರೆ ನೂರ ಅರವತ್ತು ವ್ಯಾಧಿಗಳು ಬರ್ತವೆ ಈ ಒಂದು ಮಲವಿಸರ್ಜನೆ ಸರಿಯಾಗಿ ಇರೋದ್ರಿಂದ ಈ ಸಂಧಿವಾತ ಅರ್ಥ್ರೈಟಿಸ್ ಅಂತ ಬರ್ತದೆ ನೋಡಿ ಎರಡು ರೀತಿ ರೋಮ್ಟೈಡ್ ಅರ್ಥ್ರೈಟಿಸ್ಸು ಆಸ್ಟಿಯೋ ಅರ್ಥ್ರೈಟಿಸ್ ಇವೆರಡಕ್ಕೂ ಕಾರಣ ವಾತವಿಕಾರ ಆ ವಾತವಿಕಾರ ಹೆಚ್ಚಾಗ್ಲಿಕ್ಕೆ ಕಾರಣ ಮಲವಿಸರ್ಜನೆ ಸರಿಯಾಗಿ ಇರೋದು ಅದಕ್ಕೆ ನಾವೇನು ಮಾಡಬೇಕು ಮಲವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಕುಕ್ಕುರ್ಗಾಲಲ್ಲಿ ಕೂರ್ಬೇಕು ನಾ ಹೇಳಿದ್ನಲ್ಲ ಅದೇ ರೀತಿ ಕುತ್ಕೊಂಡು ಮಲವಿಸರ್ಜನೆ ಮೂತ್ರ ವಿಸರ್ಜನೆಯನ್ನು ನಾವು ಮಾಡಬೇಕು ಇದನ್ನು ನಮಗೆ ಯಾರೂ ಹೇಳ್ಕೊಡೋದಿಲ್ಲ ಬರೀ ಔಷಧಿಗಳು 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 ಹಾಗೆ ಎಲ್ಲವನ್ನು ನಾವು ಕಮರ್ಷಿಯಲ್ಲಾಗಿ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ದೊರಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಅನಾರೋಗ್ಯದ ಸಮಸ್ಯೆಯಲ್ಲೇ ಬಳಲ್ತಾ ಇರ್ತೀರಾ ಔಷಧಿಗಳಿಗೆ ಗುಲಾಮರಾಗ್ತೀರಾ ಡಾಕ್ಟ್ರ್ಗಳಿಗೆ ಗುಲಾಮರಾಗ್ತೀರಾ ಅದಕ್ಕೆ ನೈಸರ್ಗಿಕವಾಗಿಯೇ ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆದಮೇಲೆ ಈ ಒಂದು ಭಂಗಿಯಲ್ಲೇ ಕುತ್ಕೊಂಡು ನಾವು ಮಲತ್ಯಾಗವನ್ನು ಮೂತ್ರ ತ್ಯಾಗವನ್ನು ಮಾಡಬೇಕು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಾವು ಬಿಡಬೇಕು ಈಗ ನೋಡಿ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ ಅಂಥೇಳಿ ನೀವೇನು ಮಾಡಿಸ್ತೀರಾ ಅದನ್ನು ಬ್ಲಾಸ್ಟ್ ಮಾಡಿಸ್ತೀರಾ ಅದಕ್ಕೆ ಆಪ್ರೇಷನ್ ಮಾಡಿಸ್ತೀರಾ ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಕಿಡ್ನಿ ಸ್ಟೋನ್ ಎಷ್ಟೇ ದೊಡ್ಡದಾಗಿರಲಿ ಅದಕ್ಕೆ ನಮ್ಮ ಹತ್ರ ಮೂತ್ರಪಿಂಡ ಶೋಧನ ಕಷಾಯ ಮೂತ್ರಪಿಂಡ ಶೋಧನ ಒಟಿ ಅಂತ ನಾವು ಮಾಡಿದ್ದೇವೆ ಪಾರಂಪರಿಕ ವನಮೂಲಿಕೆ ಔಷಧಿಗಳನ್ನು ಹಾಕಿ ನಾವು ಈ ಔಷಧಿಗಳನ್ನ ರೆಡಿ ಮಾಡಿದ್ದೇವೆ ನಿಮಗೆ ಏನೋ ವನಮೂಲಿಕೆಗಳನ್ನು ಹೇಳ್ತೇವೆ ನೀವು ಅದನ್ನು ಮಾಡ್ಕೊಳ್ಳೋದೇ ಇಲ್ಲ ಪುನಃ ಮತ್ತು ನಮಗೆ ಕರೆ ಮಾಡ್ತೀರ ಹಾಗಾಗಿ ನಾವು ಈ ಕಷಾಯ ಮತ್ತು ಒಟ್ಟಿಗಳನ್ನು ಮಾಡಿದ್ದೀವಿ ಇದನ್ನು ನೀವು ಕೇವಲ ಇಪ್ಪತ್ತೊಂದಿನ ತೆಗೆದುಕೊಂಡರೆ ಸಾಕು ನಿಮ್ಮ ಮೂತ್ರಪಿಂಡದಲ್ಲಿ ಕ ಇರತಕ್ಕಂಥ ಕಲ್ಲು ಸಂಪೂರ್ಣವಾಗಿ ಕರಗಿ ಹೊರಗಡೆ ಬೀಳ್ತದೆ ಮತ್ತು ಉದರ ಶುದ್ಧೀಕರಣಕ್ಕೆ ಅದ್ಭುತವಾಗಿರ್ತಕ್ಕಂಥ ಅವಲೇಹಗಳನ್ನು ಮಾಡಿದ್ದೀವಿ ಚೂರ್ಣಗಳನ್ನು ಮಾಡಿದ್ದೀವಿ ಅದನ್ನು ನೀವು ತೆಗೆದುಕೊಂಡ್ರೆ ನಿಮ್ಮ ಕರುಳುಗಳೆಲ್ಲವುಗಳು ಕೂಡ ಸ್ವಚ್ಛ ಆಗ್ತವೆ ಹಾಗಾಗಿ ಮೊದಲನೇದು ನೀವು ನೈಸರ್ಗಿಕವಾಗಿಯೇ ಮನೆಯಲ್ಲಿ ಪ್ರಯತ್ನ ಮಾಡಿ ಕಿಡ್ನಿ ಸ್ಟೋನ್ ಆಗಿದೆ ಅಂದರೆ ಕರಗಿಸ್ಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಭಾಳ ಅದ್ಭುತವಾಗಿ ಮನೆಯಲ್ಲಿ ಪ್ರಯತ್ನ ಮಾಡೋದೇನು ಅಂತ ಹೇಳಿದರೆ ಈ ಮುಟ್ಟಿದರೆ ಮುನಿಸೊಪ್ಪ ಅಂತ ಬರ್ತದೆ ನೋಡಿ ಆ ಮುಟ್ಟಿದರೆ ಮುನಿ ಸೊಪ್ಪನ್ನು ಚೆನ್ನಾಗಿ ಕುದಿಸಿ ಕಷಾಯ ತೆಗಿಬೇಕು ಒಂದು ಹಿಡಿ ಸೊಪ್ಪನ್ನು ಚೆನ್ನಾಗಿ ಕುದಿಸ್ಬೇಕು ಚಟ್ನಿ ಮಾಡಿ ಅದನ್ನು ಕುದಿಸ್ಬೇಕು ಎರಡು ಗ್ಲಾಸ್ ನೀರಲ್ಲಿ ಅದು ಕುದ್ದು 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 ಒಂದು ಗ್ಲಾಸಿಗೆ ರೆಡ್ಯೂಸ್ ಆಗಬೇಕು ಅದು ಒಂದು ಗ್ಲಾಸಿಗೆ ರೆಡ್ಯೂಸ್ ಆದಮೇಲೆ ಅದನ್ನು ಅರ್ಧ ಗ್ಲಾಸ್ ಬೆಳಗ್ಗೆ ಅರ್ಧ ಗ್ಲಾಸ್ ಸಾಯಂಕಾಲ ಖಾಲಿ ಹೊಟ್ಟೆಲಿ ತೆಗೆದುಕೊಳ್ಬೇಕು ಜೊತೆಗೆ ಒಂದು ದಿನಕ್ಕೆ ಹತ್ತು ಎಳೆ ತೆಗೆದುಕೊಳ್ಬೇಕು ಹೀಗೆ ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಆ ಕಿಡ್ನೀಲಾಗಿರ್ತಕ್ಕಂಥ ಆ ಕಲ್ಲು ಸಂಪೂರ್ಣವಾಗಿ ಕರಗಿ ಹೊರಗಡೆ ಬೀಳ್ತದೆ ಇದಕ್ಕಾಗಿಲ್ಲ ಅಂದರೆ ನಮ್ಮ ಹತ್ರ ಕಷಾಯ ಇದೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನಿಮ್ಮ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ ಆಗಿರ್ಬೋದು ನಿಮ್ಮ ಕರಳಿನಲ್ಲಿ ತುಂಬಿಕೊಂಡಿರ್ತಕ್ಕಂಥ ಮಲದ ಸಮಸ್ಯೆ ಆಗಿರ್ಬೋದು ಇವೆಲ್ಲವುಗಳು ಕೂಡ ಪರಿಹಾರ ಆಗ್ತವೆ ಒಂದು ವಿಶೇಷ ಸೂಚನೆ ಏನು ಅಂತೇಳಿದರೆ ಎಲ್ಲಿಯೂ ಗುಣ ಆಗದೆ ಇರತಕ್ಕಂಥ ಕಠಿಣ ಕಾಯಿಲೆಗಳಿಗೆ ನಮ್ಮ ಆಶ್ರಮದಲ್ಲಿ ನುರಿತ ವೈದ್ಯರಿಂದ ನಾವು ಕೂಡ ನಾಡಿ ಪರೀಕ್ಷೆ ಮಾಡಿ ನಿಮ್ಮ ಕಾಯಿಲೆಯನ್ನು ಪತ್ತೆ ಎಸ್ತೇವೆ ನಾವೆಲ್ಲ ಸೇರಿ ನಿಮ್ಮ ಕಾಯಿಲೆಗೆ ಶಾಶ್ವತ ಪರಿಹಾರವನ್ನು ಕೊಡ್ತೇವೆ ನೀವು ಯಾವತ್ತೂ ಕಾಯಿಲೆಗಳನ್ನು ಮೇಂಟೈನ್ ಮಾಡಲಿಕ್ಕೆ ಹೋಗಬೇಡಿ ನೀವೇನು ಮಾಡ್ತೀರಾ ಬಿ ಪಿ ಶುಗರು ಅರ್ಥರೈಟಿಸ್ ಇವಕ್ಕೆ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ತಾ ಇರ್ತೀರ ಇದು ಕಾಯಿಲೆ ಮೇಂಟೈನ್ ಮಾಡ್ದಂಗೆ ಆಗುತ್ತೆ ಅಂತಹ ಸಮಸ್ಯೆಗಳನ್ನು ಬೇರು ಸಮೇತವಾಗಿ ನಿವಾರಣೆ ಮಾಡತಕ್ಕಂಥ ಶಕ್ತಿ ಯೋಗಕ್ಕೆ ಆಯುರ್ವೇದಕ್ಕೆ ನಿಸರ್ಗ ಚಿಕಿತ್ಸೆಗಿದೆ ಅದೇ ಕಾರ್ಯವನ್ನು ನಾವು ಮಾಡ್ತಾಯಿದ್ದೇವೆ ಮತ್ತು ಇದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಬೇಕಂದರೆ ನಾವು ಉಚಿತವಾಗಿ ಟ್ರೈನಿಂಗ್ ಕೊಡ್ತೇವೆ ಸರ್ಟಿಫಿಕೇಟನ್ನು ಕೊಡ್ತೇವೆ ಮತ್ತು ಜೊತೆಗೆ ಆರು ತಿಂಗಳಾದಮೇಲೆ ನಿಮಗೆ ಜಾಬ್ ಸಿಗ್ತದೆ ಪಂಚಕರ್ಮ ಥೆರಪಿಸ್ಟ್ ಜಾಬ್ ಸಿಗ್ತದೆ ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕ ಮಾಡ್ಬೋದು ಯಾಕಂದರೆ ಕೊರೋನಾದಿಂದಾಗಿ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ವೃದ್ಧಿ ಆಗ್ತಾ ಇದೆ ಅದಕ್ಕೆ ಆಸಕ್ತ ಯುವಕ ಯುವತಿಯರು ನಮ್ಮನ್ನು ಸಂಪರ್ಕ ಮಾಡಿ ಅತ್ಮೇರೆ ಸ್ವದೇಶಿ ಈ ಒಂದು ಸೋಷಿಯಲ್ ಮೀಡಿಯಾನ ನೀವೆಲ್ಲರೂ ಬೆಳೆಸಬೇಕು ನೀವೆಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ ಬಟನ್ ಓದ್ತಿದರೆ ನಿಮಗೆ ನೋಟಿಫಿಕೇಷನ್ ಡೈಲಿ ಬರ್ತಾ ಇರ್ತದೆ ನೀವು ಸಬ್ಸ್ಕ್ರೈಬ್ ಆಗಿರ್ತೀರ ಬೆಲ್ ಬಟನ್ ಒತ್ತೋದನ್ನು ಮರೆತು ಬಿಟ್ಟಿರ್ತೀರ ಆ ಬೆಲ್ ಬಟನ್ ಒತ್ತಿದರೆ ಹೊಸ ಹೊಸ ನೋಟಿಫಿಕೇಷನ್ಗಳು ನಿಮ್ಗೆ ಬರ್ತಾ ಇರ್ತವೆ ಆ ಬೆಲ್ ಬಟನನ್ನು ಒತ್ತಿ ಜೊತೆಗೆ ಈ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯಕರ ಮಾಹಿತಿಗಳನ್ನು ನೀವು ಅಷ್ಟೇ ನೋಡೋದ್ರ ಬದಲು ನಿಮ್ಮ ಬಂಧು ಮಿತ್ರರಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ ಒಳ್ಳೆಯದನ್ನು ಉಳಿಸೋಣ ಒಳ್ಳೆಯದನ್ನು ಬೆಳೆಸೋಣ ಬಲಿಷ್ಠ ಭಾರತಕ್ಕಾಗಿ ಸ್ವದೇಶಿ ಮೀಡಿಯಾ ತಮ್ಮೆಲ್ಲರಿಗೂ ಆತ್ಮೀಯ ಶರಣು ಶರಣಾರ್ಥಿಗಳು